ಗ್ರಾಮೀಣ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರಿನ ಸೌಕರ್ಯ ಕಲ್ಪಿಸಲು ಜೆಜೆಎಂ ಯೋಜನೆಯಡಿ ಜಲಜೀವನ ಮಿಷನ್ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ನಾಗರಮುನ್ನೋಳಿ ಮತ್ತು ಬೆಳಗಲಿ ಗ್ರಾಮಗಳಲ್ಲಿ ಪ್ರತಿ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಸರಬರಾಜಿನಲ್ಲಿ ಜೋಡಣೆ ಕಾಮಗಾರಿಗಳಿಗೆ ಶುಕ್ರವಾರ ಚಾಲನೆ ನೀಡಿ ಮಾತನಾಡಿದರು. ನಾಗರಮುನ್ನೋಳಿ ಗ್ರಾಮದಲ್ಲಿ 2.30 ಕೋಟಿ ರೂಪಾಯಿ ಹಾಗೂ ಬೆಳಗಲಿ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಪಂಚಾಯಿತಿ ಅಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಿ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಸರಬರಾಜು ಕಲ್ಪಿಸಬೇಕು ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ವಿನಂತಿ ಏನಂತಂದ್ರೆ ಪ್ರತಿಯೊಂದು ಮನೆಗೆ ನೀವು ನೀರು ಕೊಡಬೇಕು ಮುಂದೆ ನಿಂತ. ಇದ್ರಾಗ ಏನು ಜಾತಿ ಪಂಗಡ ಪಕ್ಷ ಏನೂ ಇಲ್ಲ. ಮೋದಿಜಿಯವ್ರದ್ದು ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರದ್ದು ಮತ್ತು ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರ ಕನಸು ಏನಂತಂದ್ರೆ ಇದಕ್ಕೇನು ಜಾತಿ ಇಲ್ಲ, ಪಕ್ಷ ಇಲ್ಲ, ಪಂಗಡ ಇಲ್ಲ. ಪ್ರತಿಯೊಬ್ಬರು ಕೂಡ ಶುದ್ಧ ಕುಡಿಯೋ ನೀರನ್ನು ಕುಡಿಬೇಕು. ನಾವು ಬಿಸಿಲರಿ ಬಾಟ್ಲಿದಾಗ ನೀರು ಕುಡಿತೇವೆ ಮತ್ತು ಹಳ್ಳಿ ಗ್ರಾಮೀಣ ಭಾಗದ ಜನರ ಅವರು ಕಲುಷಿತ ನೀರನ್ನು ಕುಡಿದ ಅವ್ರ ಆರೋಗ್ಯ ಹದಗೆಡೋದು ಬೇಡ, ಅವ್ರ ಆರೋಗ್ಯವಾಗಿವಂತರಾಗಿ ಇರಬೇಕನ್ನುವಂಥ ಅವ್ರ ಕಲ್ಪನೆಯಿಂದ ಎಲ್ಲರೂ ಶುದ್ಧ ಕುಡಿಯೋ ನೀರನ್ನು ಫಿಲ್ಟರ್ ನೀರನ್ನು ಕುಡಿಯುವಂಥ ಯೋಜನೆಯನ್ನು ಜಾರಿಗೆ ತಂದರು. ಮಣಿಮಣಿಗೆ ನಳವನ್ನು ಕೊಡುವಂಥ ಯೋಜನೆ ಐತಿ. ಯಾವ ಮಣಿ ಉಳಿಬಾರದು, ಒಂದು ಗುಡಿಸಲಿದ್ದರೂ ಕೂಡ ಅಲ್ಲಿ ಚಾವೆ ಕೊಡಬೇಕು. ಮತ್ತು ಇನ್ನೂ ಯಾರ ಸರ್ವೆ ಮಾಡೋದ್ನಾಗ ಯಾರು ಬಿಟ್ಟು ಹೋಗಿದ್ದರೂ ಕೂಡ ನಮ್ಮ ಗಮನಕ್ಕೆ ತೊಗೊಂಬರ್ರಿ, ನಾವೂ ಕೂಡ ಆ ಕೆಲಸವನ್ನು ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನಂತೇಳಿ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಗ್ರಾಮದ ಹಿರಿಯರಿಗೂ ಯುವಕರಿಗೆ ಎಲ್ಲರಿಗೂ ನಾವು ವಿನಂತಿ ಮಾಡ್ಕೊತಾನು. ಪಿಡಿಒಗೂ ಕೂಡ ವಿನಂತಿ ಮಾಡ್ತಾನು. ಯಾವ ಒಂದು ಮಣಿ ಉಳಿಬಾರ್ದು ಅಂತೇಳಿ ಅಂದ ಅದಕ್ಕೆ ತಾವೆಲ್ಲರೂ ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ತಾವೆಲ್ಲರೂ ಮಾಡಿಸ್ಕೋಬೇಕು ಅಂತೇಳಿ ತಮ್ಮೆಲ್ಲರಿಗೆ ನಾವು ವಿನಂತಿಯನ್ನು ಮಾಡಿಕೊಂಡು ಗುತ್ತಿಗೆದಾರಂತೂ ಪಾಟೀಲ್ ಒಳ್ಳೆಯವ್ರದಾರ. ಹುಕ್ಕೇರಿ ತಾಲೂಕ್ದಾಗಂತೂ ಅರ್ಧ ಕೆಲಸ ಅವ್ರೂ ಅದಾವೆ ಜೆ ಜೆ ಎಮ್ದು. ಅದಕ್ಕೆ ಅನುಭವ ಐತಿ, ಅದಕ್ಕೆ ತಾವು ಒಳ್ಳೆಯ ಕೆಲಸ ಮಾಡ್ತಿರೋದು ನನಗೂ ಭರವಸೆ ಐತಿ. ಅದಕ್ಕೆ ತಾವೆಲ್ಲರೂ ಊರನ್ನು ಅವ್ರ ಸಹಕಾರ ಕೊಟ್ಟು ತಾವು ಒಳ್ಳೆಯ ಕೆಲಸ ಮಾಡಿಸ್ಕೊಂಡು ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಕೂಡ 2 ಕೋಟಿ 30 ಲಕ್ಷ ರೂಪಾಯಿದ ಜೆ ಜೆ ಎಮ್ದು ಭೂಮಿ ಪೂಜೆ ನೆರವೇರಿಸಿ ಈ ಬೆಳಗಿನ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿದ ಭೂಮಿ ಪೂಜಾ ಕಾರ್ಯ ನೆರವೇರಿಸಿದೆವು. ಅದಕ್ಕೆ ಇಲ್ಲಿ ಎಲ್ಲ ಹಿರಿಯರಿಗೂ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒಗೂ ಪ್ರತಿಯೊಂದು ಮನೆಗೆ ಯಾವುದೂ ಉಳಿಲ್ದಂಗೆ ಪಕ್ಷ ಪಂಗಡ ಜಾತಿ ರಾಜಕೀಯ ಮಾಡುವಂಗಿಲ್ಲ, ಎಲ್ಲರಿಗೂ ನೀರು ಕೊಡಬೇಕು. ಆ ನಿಟ್ಟಿನೊಳಗೆ ತಾವೆಲ್ಲರೂ ಪ್ರತಿಯೊಂದು ಮನೆಗೂ ನೀರು ಕೊಡಬೇಕಂತೇಳಿ ಅಂದ ಅವರೆಲ್ಲರಿಗೂ ಕೂಡ ನಾ ಕಿವಿಮಾತನ್ನು ಹೇಳಿ ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಎಲ್ಲ ಹಿರಿಯರಿಗೂ ನಾಳೆ ಬರ್ತಕ್ಕಂಥ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ಭಗವಂತ ಎಲ್ಲರನ್ನು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸಂಕೇಶ್ವರ್ ಹೀರಾ ಶುಗರ್ ನಿರ್ದೇಶಕ ಸುರೇಶ್ ಬೆಲ್ಲದ್ ಮಾತನಾಡಿ, ನಾಗರಮುನ್ನೋಳಿ ಹೋಬಳಿ ವ್ಯಾಪ್ತಿಯ ರೈತರ ಬಹುದಿನಗಳ ಬೇಡಿಕೆಯಾದ 2 ಕೋಟಿ 30 ಲಕ್ಷಗಳ ಅನುದಾನವನ್ನು ಜಲಜೀವನ ಮಿಷನ್ಗೆ ಮೀಸಲಾತಿ ಇಟ್ಟಿದ್ದಾರೆ. ಅದರ ಜೊತೆಗೆ ನಾಗರಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೆಳಗಲೆ ಗ್ರಾಮಕ್ಕೆ ಸುಮಾರು 50 ಲಕ್ಷ ರೂಪಾಯಿಗಳ ಅನುದಾನವನ್ನು ಜೆ ಜೆ ಎಮ್ಗೆ ಇಟ್ಟು ಇವತ್ತು ನಾಗರಮುನ್ನೋಳಿ ಮತ್ತು ಬೆಳಗಲಿ ಎರಡೂ ಗ್ರಾಮಗಳಿಗೆ ಜೆ ಜೆ ಎಮ್ದ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸುವ ಮುಖಾಂತರ ಆ ಒಂದು ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಶಾಸಕರು ವಿಶೇಷವಾಗಿ ಈ ಒಂದು ನಾಗರಮುನ್ನೋಳಿ ಹೂಬಳಿಗೆ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡುವ ಮುಖಾಂತರ ಎಲ್ಲ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಕೊಂಡು ಈ ಜೆ ಜೆ ಎಮ್ ಕಾಮಗಾರಿಗೆ ಚಾಲನೆ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಕೇಂದ್ರ ಸರ್ಕಾರದ ಒಂದು ಜನಪ್ರಿಯ ಯೋಜನೆ, ಅದು ಗ್ರಾಮೀಣ ಮಟ್ಟದ ಜನರಿಗೆ ಮುಟ್ಟಬೇಕು ಅನ್ನುವಂಥ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಸದರಿ ಯೋಜನೆಯ ಪ್ರತಿಯೊಂದು ಗ್ರಾಮಕ್ಕೆ ಮತ್ತು ಪ್ರತಿಯೊಂದು ಕುಟುಂಬಕ್ಕೆ ಅದು ನೀರು ಮುಟ್ಟಬೇಕು, ಶುದ್ಧ ನೀರು ಮುಟ್ಟಬೇಕು ಅನ್ನುವಂಥ ಒಂದು ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಈ ಕಾಮಗಾರಿ ಚಾಲನೆ ನೀಡಿದ್ದಾರೆ. ಮತ್ತು ಅದರ ಜೊತೆಗೆ ಸಾಕಷ್ಟು ನಮ್ಮ ಒಂದು ನಾಗರಮುನ್ನೋಳಿ ಹೋಬಳಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ರಸ್ತೆಗಳನ್ನು ಕೂಡ ಸಾಕಷ್ಟು ಅಭಿವೃದ್ಧಿ ನಮ್ಮ ಶಾಸಕರು ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ಕುಡಿಯುವ ನೀರನ್ನು ಪೂರೈಸಿದ್ದ ಆದರೆ ನಮ್ಮ ಎಲ್ಲ ಕಾಮಗಾರಿಗಳು ಪೂರ್ಣಗೊಳ್ತಾವೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಕರಗಾಂವ್ ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕಾಗಿ ಸರ್ಕಾರದಿಂದ ಮಂಜೂರಾತಿ ಪಡೆಯಬೇಕೆಂದು ಶಾಸಕ ಐಹೊಳೆ ಅವರಿಗೆ ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಪ್ಪ ಟೊನಪೆ, ಮುಖಂಡರಾದ ವಿರೂಪಾಕ್ಷಿ ಇಟಿ, ದಾನಪ್ಪ ಕೊಟ್ಟಬಾಗಿ, ಡಾಕ್ಟರ್ ಅರುಣ್ ಮರ್ಯಾಯಿ, MS ET, ರಾಮಣ್ಣ ಹಾಲಟ್ಟಿ, MB ಅಲೂರೆ, ಲಕ್ಷ್ಮಣ್ ಹುದ್ದಾರ್, ರಮೇಶ್ ಹಿತ್ತಲ್ಮನಿ, ರಮೇಶ್ ಕಾಳನ್ನವರ್, ಇಂಜಿನಿಯರ್ SS ಹೊಸಮನಿ ಮುಂತಾದವರು ಉಪಸ್ಥಿತರಿದ್ದರು. ಜೆಜೆಎಂದ ಬೆಳಗಲಿ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿದು ಪೈಪ್ಲೈನ್ ವ್ಯವಸ್ಥೆ, ಕುಡಿ ನೀರಿನ ವ್ಯವಸ್ಥೆ ಅನ್ನೋದು ಇಲ್ಲಿ ಮಾಡಿರ್ತಾರೆ. ನಾಗರಮುನ್ನೋಳಿಗೆ 2 ಕೋಟಿ 30 ಲಕ್ಷ ರೂಪಾಯಿದು ಅಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದರೊಳಗೆ ಪಾರ್ಟಿ ಪಂಗಡ ಏನಿರೋದಿಲ್ಲ, ದರ್ವೊಬ್ಬರು ಎಲ್ಲರೂ ಇದ್ರ ಉಪಯೋಗ ತೊಗೋಬೇಕು. ಯಾಕತ್ರ ಕುರಿ ನರೇಂದ್ರ ಮೋದಿಜಿಯವರು ಏನು ಮಾಡಿದಾರಲ್ಲ, ಇದು ಭಾಳ ಒಳ್ಳೆಯ ಕಾರ್ಯಕ್ರಮ. ದರ್ವೊಂದು
ಮನೆಗೆ ಫಿಲ್ಟರ್ ನೀರು ವ್ಯವಸ್ಥೆ ಆಗ್ಬೇಕಂತ ಹೇಳಿ ಕಿಶನ್ ನರೇಂದ್ರ ಮೋದಿಜಿ ಅವ್ರದ್ದು ಏನು ವ್ಯವಸ್ಥೆ ಐತಿ ಅದು ಧರ್ವಂದ ಪಂಚಾಯಿತಿ ವ್ಯಾಪ್ತಿದಾಗ ವರ್ಕ್ ಬಂದವು. ಆ ಪಂಚಾಯಿತಿ ವ್ಯಾಪ್ತಿದಾಗ ಸಾಧಾರಣ ಮೊನ್ನೆ ಜಾಗನೂರ್ ಪಂಚಾಯಿತಿ ಎಲ್ಲ ಮುಗಿಸಿದೆವು. ಮುಂದೆ ಕಬ್ಬೂರ್ದು ಎಲ್ಲ ಆಗಿದವು. ನೀವು ನಾಗರ ಮುನ್ನೋಳಿ ಎಲ್ಲ ಮುಗಿದೈತಿ. ಬೆಳಕುಡು ಗ್ರಾಮದನ್ನು ಪೂಜಾ ವ್ಯವಸ್ಥೆ ನಮ್ಮ ಶಾಸಕರಾದಂಥ ಐಹೊಳೆ ಸಾಹೇಬರು ಮಾಡಿದರು. ಎಲ್ಲ ವರ್ಕ್ ಈಗಾಗಲೇ ಚಾಲು ಇರ್ತವೆ. ಐಹೊಳೆ ಸಾಹೇಬ್ರ ಬಗ್ಗೆ ನಮ್ಮ ಮತಕ್ಷೇತ್ರದಾಗ ಹೇಳುವಂಥದ್ದು ಏನೂ ಇರೋದಿಲ್ಲ. ಯಾಕಂತಂದ್ರೆ ದರ್ವೊಬ್ಬರು ಎಲ್ಲರಿಗೂ ಬರ್ತೈತೆ ಐಹೊಳೆ ಸಾಹೇಬ್ರು ಅಂದ್ರೆ ಏನಪ್ಪ ಹಾರ್ಡ್ ವರ್ಕರ್ ಒಳ್ಳೆಯ ವರ್ಕರ್ ಅದರು. ಇಂಥ MLA ಅವರು ನಮಗೆ ಸಿಗೋದು ಭಾಳ ವಜ್ಜೈತಿ. ಇನ್ನು ಒಂದೇ ಒಂದು ಐತಿ ಬಾಕಿ, ಅದನ್ನು ದೇವ್ರ ಪುಣ್ಯದ ನಕ್ಕಿ ಮಾಡ್ತಾರೆ ಅಂತ ನಮ್ಮ ಮನಸ್ಸಿನಾಗೂ ಐತಿ, ನಿಮ್ಮ ಮನಸ್ಸಿನಾಗ ಇಲ್ಲಿ ಹೋಟ್ಲ್ ಮನಸ್ಸಿನಾಗೂ ಐತಿ. ಏನಂದ್ರೆ ಅದು ಕರಗಾವ್ ಯಾತ್ ನೀರಾವರಿದ ಒಂದು ಐತಿ, ಅದನ್ನು ಈಗಾಗಲೇ ಒಂದು ರೂಪರೇಷ್ಕ್ ಸರ್ವೆ ಮಾಡೋದ ಇದು ಮಾಡೋದಾಗಲಿ ಈಗಾಗಲೇ ವ್ಯವಸ್ಥೆ ನಡೆಸಿದರು. ಅದಟ್ಟು ದೇವ್ರ ಪುಣ್ಯದ ಏನಾದ್ರು ಆತಂದ್ರೆ ಇದು ಕರೋಸಿ ಅಂದರೆ ಕರೋಸಿ ಜಿಲ್ಲಾ ಪಂಚಾಯತಿ ನಾಗರಮನೋಳ ಜಿಲ್ಲಾ ಪಂಚಾಯತಿ ನಮ್ಮ ಕಂಟಿನ್ಯೂಸ್ ನೀರಾವರಿ ಆಗ್ತೈತಿ ಅಂದ್ರೆ ಕಿಶನ್ ಇದು ಏನಾರೇ ಮಾಡಿ ಉಳಿಕೆದಾರ ಕಡೆ ಯಾರ ಕಡೆ ಆಗಂಗಿಲ್ಲ, ಐಹೊಳೆ ಸಾಹೇಬ್ರ ಕಡೆ ಆಗ್ತೈತಿ. 100ಕ್ಕೆ 100 ಐಹೊಳೆ ಸಾಹೇಬ್ರು ಮಾಡಿ ತೀರ್ತಾರೆ ನೋಡೋದು ನಮಗೆ ನಮ್ಮ ನಿಮ್ಮೆಲ್ಲರಿಗೂ ಆಸೆ ಐತೆ ಅಂದ ಕಿಶನ್ ಹೇಳಿ ನಾನು ಒಂದು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.